ಡೈಲಿ ಮಿರರ್, ನಾನು ಅಂಕಿತಾ. ಪ್ರಧಾನಿ ನರೇಂದ್ರ ಮೋದಿ ಬೆನ್ನ ಹಿಂದೆಯೇ ಇರುತ್ತೆ ಮೃತ್ಯು. ಒಂದಲ್ಲ ಎರಡಲ್ಲ ಎಂಟು ಬಾರಿ ನಡೆದಿದೆ ಮೋದಿ ಹತ್ಯೆಗೆ ಸಂಚು. ಅನಾಹುತಗಳಿಂದ ಪಿಎಂ ಮೋದಿ ಬಚಾವ್ ಆಗ್ತಿರೋದು ಹೇಗೆ? ಕೇಸರಿ ನಾಯಕನ ಮೇಲೆ ದುಷ್ಕರ್ಮಿಗಳಿಗೆ ಯಾಕಿಷ್ಟು ದ್ವೇಷ? ಇದೇ ಇವತ್ತಿನ ವಿಶೇಷ. 9 ವರ್ಷ 8 ಹತ್ಯೆ ಸಂಚು. ಪ್ರಧಾನಿ ನರೇಂದ್ರ ಮೋದಿಗೆ ಜೀವ ಭಯ ಇದೆ ಅನ್ನೋದು ಹೊಸದೇನಲ್ಲ. ಪದೇ ಪದೇ ಮೋದಿಗೆ ಥ್ರೆಟ್ ಬರುತ್ತಲೇ ಇರುತ್ತೆ. ಮೊನ್ನೆಯಷ್ಟೇ ಮಾವೋವಾದಿಗಳು ಕೂಡ ಮೋದಿ ಆಟ ಮುಗಿಸೋದಕ್ಕೆ ಡೆಡ್ಲಿ ಸ್ಕೆಚ್ ಹಾಕಿದ್ರು ಅನ್ನೋದು ಬಯಲಾಗಿದೆ. ಇದಕ್ಕಿಂತ ಭಯಾನಕ ಸಂಗತಿ ಅಂದರೆ ಮೋದಿ ಹತ್ಯೆಗೆ 9 ವರ್ಷದಲ್ಲಿ 8 ಬಾರಿ ಸಂಚು ನಡೆದಿತ್ತು ಅನ್ನೋದು. ಎಸ್, ಮೋದಿ ಬೆನ್ನ ಹಿಂದೆಯೇ ಮೃತ್ಯು ಇದ್ದೇ ಇದೆ. ಇದನ್ನೆಲ್ಲ ಮೆಟ್ಟಿ ನಿಂತು ಪಿಎಂ ಮೋದಿ ಬಚಾವ್ ಆಗ್ತಿರೋದು ಹೇಗೆ? ಇಲ್ಲಿದೆ ನೋಡಿ ರೋಚಕ ಸ್ಟೋರಿ. ಪ್ರಧಾನಿ ನರೇಂದ್ರ ಮೋದಿ ಬೆನ್ನ ಹಿಂದೆಯೇ ಇರುತ್ತೆ ಮೃತ್ಯು. ಒಂದಲ್ಲ ಎರಡಲ್ಲ 8 ಬಾರಿ ನಡೆದಿದೆ ಮೋದಿ ಹತ್ಯೆಗೆ ಸಂಚು. ಅನಾಹುತಗಳಿಂದ ಪಿಎಂ ಮೋದಿ ಬಚಾವಾಗ್ತಿರೋದು ಹೇಗೆ? ಕೇಸರಿ ನಾಯಕನ ಮೇಲೆ ದುಷ್ಕರ್ಮಿಗಳಿಗೆ ಯಾಕಿಷ್ಟು ದ್ವೇಷ? ನೋಡೋ ಕತ್ತು ಎತ್ತಿ ಎಷ್ಟು ಹೊತ್ತು ನೋಡ್ತೀ, ಎತ್ತೋ ಎತ್ತೋ ಆರ್ತಿ ಬಂದ ಚಕ್ರವರ್ತಿ. ನರೇಂದ್ರ ದಾಮೋದರ್ ದಾಸ್ ಮೋದಿ ಈ ಹೆಸರು ಕೇಳಿದ್ರೆ ಸಾಕು, ಇಡೀ ದೇಶವೇ ತಿರುಗಿ ನೋಡುತ್ತೆ. ಅದರಲ್ಲೂ 2014ರಿಂದಾಚೆಗೆ ಮೋದಿ ಅಂದ್ರೆ ಒಂದು ದೊಡ್ಡ ಶಕ್ತಿಯಾಗಿಯೇ ಬೆಳೆದಿದ್ದಾರೆ. ಮೋದಿ ಅಬ್ಬರಕ್ಕೆ ಅದೆಷ್ಟೋ ಎದುರಾಳಿಗಳು ಕೊಚ್ಚಿ ಹೋಗಿದ್ದಾರೆ. ಕೇವಲ ಮೋದಿ ಮೋಡಿಯಿಂದಲೇ 22 ರಾಜ್ಯಗಳಲ್ಲಿ ಬಿಜೆಪಿ ಸಾಮ್ರಾಜ್ಯ ವಿಸ್ತರಣೆಯಾಗಿದೆ. ಕೇವಲ ಮೋದಿಯಿಂದಲೇ ಬಿಜೆಪಿ ಈ ದೇಶದ ಚಕ್ರವರ್ತಿಯಾಗಿದೆ. ಇದೆಲ್ಲದಕ್ಕೂ ಕಾರಣ ಇದೇ ನರೇಂದ್ರ ದಾಮೋದರ್ ದಾಸ್ ಮೋದಿ. ತಾಳ ತಾಳಪತಿ ಬಂದ್ರು ನಾಳ ತುಂಬ ಇವರದ ಹೆಸರು. ತಾಳ ತಾಳಪತಿ ಬಂದ್ರು ಕೈ ಎತ್ತಿ ಮುಗಿಯೋ ಬ್ರದರು. ತಾಳ ತಾಳಪತಿ ಬಂದ್ರು ನಾಳ ತುಂಬ ಇವರದ ಕದರು. ತಾಳ ತಾಳಪತಿ ಬಂದ್ರು ಕೈ ಎತ್ತಿ ಮುಗಿಯೋ ಬ್ರದರು. ಪ್ರಧಾನಿ ಮೋದಿ ಎಷ್ಟು ಪವರ್ಫುಲ್ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಮೋದಿ ಹವಾ ಇದೆ. ಮೋದಿ ಕಾಲಿಟ್ಟೆಲ್ಲೆಡೆ ಬಿಜೆಪಿ ಸಾಮ್ರಾಜ್ಯವೇ ಸ್ಥಾಪನೆಯಾಗುತ್ತೆ. ಮೋದಿ ಅಶ್ವಮೇಧ ಕುದುರೆಗೆ ತಿರುಗೇ ಇಲ್ಲವಾಗಿದೆ. ಉತ್ತರ ಭಾರತ, ಪೂರ್ವ, ಈಶಾನ್ಯ ಭಾರತದಲ್ಲೂ ಕೇಸರಿ ಪತಾಕೆ ಹಾರಿಸಲಾಗಿದೆ. ಆದರೆ ಒಂದೇ ಒಂದು ದಕ್ಷಿಣ ಭಾರತದಲ್ಲಿ ಮಾತ್ರ ಸಂಪೂರ್ಣ ಕೇಸರಿಮಯವಾಗ್ತಿಲ್ಲ. ಈ ನಿಟ್ಟಿನಲ್ಲಿ ಮೋದಿ ಮುನ್ನುಗ್ಗುತ್ತಲೇ ಇದ್ದಾರೆ. ಪಿಎಂ ಮೋದಿ ಖ್ಯಾತಿಯೇ ಜೀವಕ್ಕೆ ಮುಳುವಾಗ್ತಿದೆಯಾ? ಕೇಸರಿ ಸಾಮ್ರಾಜ್ಯ ಕಟ್ತಿರೋದೇ ಮೋದಿಗೆ ಕಂಟಕಾನ. ಎಸ್, ನರೇಂದ್ರ ಮೋದಿ ಖ್ಯಾತಿಯೇ ಅವರ ಜೀವಕ್ಕೆ ಮುಳುವಾಗ್ತಿದೆ. ಎಲ್ಲೋ ಗುಜರಾತ್ನಲ್ಲಿ ಚಾಯ್ವಾಲನಾಗಿದ್ದ ಸಾಮಾನ್ಯ ಬಡ ಕುಟುಂಬದ ನರೇಂದ್ರ ಮೋದಿ ಈ ಮಟ್ಟಕ್ಕೆ ಬೆಳೆದಿದ್ದೇ ಎದುರಾಳಿಗಳ ನಿದ್ದೆಗೆಡಿಸಿದೆ. ಮೋದಿ ನಾಗಾಲೋಟವನ್ನ ಸಹಿಸಿಕೊಳ್ಳಲಾಗದ ಶತ್ರುಗಳು ಮೋದಿ ಆಟ ಮುಗಿಸಲು ಇನ್ನಿಲ್ಲದ ಕಸರತ್ತು ಮಾಡ್ತಿದ್ದಾರೆ. ಏನೇ ಮಾಡಿದ್ರೂ ಮೋದಿ ಮತ್ತಷ್ಟು ಎತ್ತರಕ್ಕೇರ್ತಿದ್ದಾರೆ. ಇದೇ ಅವರಿಗೆ ಕಂಟಕವಾಗಿ ಪರಿಣಮಿಸಿದೆ. ಯಾಕಂದ್ರೆ ಯಾರ್ಯಾದ್ರೂ ಎತ್ತರಕ್ಕೆ ಬೆಳೆದಾಗ ಶತ್ರುಗಳು ಹುಟ್ಟಿಕೊಳ್ಳೋದು ಸಹಜ. ಆದ್ರೆ ನರೇಂದ್ರ ಮೋದಿಗೆ ಮಾತ್ರ ಶತ್ರುಗಳ ಸೈನ್ಯವೇ ತಲೆ ಎತ್ತಿದೆ. ಇದರಿಂದ ಹೆಜ್ಜೆ ಹೆಜ್ಜೆಗೂ ಮೋದಿಗೆ ಅಪಾಯ ಇದ್ದೇ ಇದೆ.
ಮೊನ್ನೆಯಷ್ಟೇ ಇಡೀ ದೇಶ ಬೆಚ್ಚಿ ಬೀಳುವ ಭಯಾನಕ ಸಂಗತಿ ಬಯಲಾಗಿತ್ತು. ಪ್ರಧಾನಿ ಮೋದಿ ಆಟ ಮುಗಿಸಲು ಮಾವೋವಾದಿಗಳು ಅತಿ ಭಯಾನಕ ಸ್ಕೆಚ್ ಹಾಕಿದ್ರು. ಮೋದಿಗೆ ಜೀವ ಭಯ ಇದೆ ಅನ್ನೋದು ಗುಪ್ತಚರ ಮೂಲಗಳು ಮಾಹಿತಿ ಕೊಡುತ್ತಲೇ ಇದ್ವು. ಆದರೆ ಮೊದಲ ಬಾರಿಗೆ ದಾಖಲೆ ಸಮೇತ ಪುಣೆ ಪೊಲೀಸರು ಮೋದಿಯ ಹತ್ಯೆಯ ಸಂಚು ಬಯಲು ಮಾಡಿದ್ರು. ಮಾವೋವಾದಿಗಳು ಬರೆದ ಡೆಡ್ಲಿ ಲೆಟರ್ನಲ್ಲಿದ್ದ ಮಾಹಿತಿ ಪ್ರತಿಯೊಬ್ಬರ ಎದೆ ನಡುಗಿಸುವಂತಿತ್ತು. ಭೀಮಾ ಕೋರೆಗಾವ್ ಗಲಭೆ ಪ್ರಕರಣ ಸಂಬಂಧ ಆರೋಪಿಗಳ ಬೆನ್ನತ್ತಿ ಹೋದ ಪುಣೆ ಪೊಲೀಸರು ಮೋದಿ ಮರ್ಡರ್ ಸಂಚನ್ನ ಭೇದಿಸಿದ್ರು. ಐವರು ಆರೋಪಿಗಳನ್ನ ಬಂಧಿಸಿದ್ದು, ಅದರಲ್ಲೊಬ್ಬ ರೋನಾ ವಿಲ್ಸನ್ ಮನೆಯಲ್ಲಿ ಮಾವೋವಾದಿಗಳ ಪತ್ರ ಸಿಕ್ಕಿತ್ತು. ಆ ಪತ್ರದಲ್ಲಿದ್ದ ಮೋದಿ ಹತ್ಯೆಗೆ ಸ್ಕೆಚ್ ಪೊಲೀಸರನ್ನೇ ಬೆಚ್ಚಿ ಬೀಳಿಸಿತ್ತು. ಚುನಾವಣಾ ಪ್ರಚಾರ ರೋಡ್ ಶೋಗಳಲ್ಲೇ ಮೋದಿಯನ್ನ ಟಾರ್ಗೆಟ್ ಮಾಡೋದು ಮಾವೋವಾದಿಗಳ ಪ್ಲಾನ್ ಆಗಿತ್ತು. ಯಾಕಂದ್ರೆ ರೋಡ್ ಶೋಗಳಲ್ಲಿ ಮೋದಿ ಸುಲಭವಾಗಿ ಜನರ ಹತ್ತಿರದಲ್ಲೇ ಇರ್ತಾರೆ. ಇಂಥ ಟೈಮ್ನಲ್ಲಿ ಪ್ರಧಾನಿಗೆ ಸೆಕ್ಯೂರಿಟಿ ಕೊಡೋದು ಸ್ವಲ್ಪ ಕಷ್ಟವೇ ಸರಿ. ಹೀಗಾಗಿ ರೋಡ್ ಶೋಗಳಲ್ಲೇ ಮೋದಿಯನ್ನ ಮುಗಿಸಬೇಕು ಅಂತ ಕೆಂಪು ಉಗ್ರರು ಪ್ಲಾನ್ ಮಾಡಿಕೊಂಡಿದ್ರು. ಇದಕ್ಕೆ ಅವರು ಪ್ರೇರಣೆಗೊಂಡಿದ್ದು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹತ್ಯೆ ಮಾದರಿಯಲ್ಲೇ ಮೋದಿಯನ್ನ ಹತ್ಯೆ ಮಾಡಬಹುದು ಅಂದ್ಕೊಂಡಿದ್ರು. ಆದರೆ ಅವರ ಎಲ್ಲಾ ಪ್ಲಾನ್ ಉಲ್ಟಾಗಿದೆ. ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದು, ಮೋದಿ ಮೃತ್ಯುಕೂಪದಿಂದ ಬಚಾವಾಗಿದ್ದಾರೆ. ಅಂದ ಹಾಗೆ ಮೋದಿ ಸಾವಿನ ದವಡೆಯಿಂದ ಬಚಾವಾಗ್ತಿರೋದು ಇದೇ ಮೊದಲೇನಲ್ಲ. ಅದೆಷ್ಟೋ ಸಲ ಮೃತ್ಯು ದೇವತೆಯ ಪಾಶದಿಂದ ಪಾರಾಗಿದ್ದಾರೆ. ಪ್ರಧಾನಿ ಆಗೋದಕ್ಕೂ ಮುನ್ನವೇ ಮೋದಿ ಟಾರ್ಗೆಟ್. ಗುಜರಾತ್ನಲ್ಲಿ ಮುಗಿಸಲು ನಡೆದಿತ್ತು ಭಾರಿ ಸಂಚು. ಎಸ್, ಯಾವ ಪ್ರಧಾನಿಗಳಿಗೂ ಇಲ್ಲದ ಥ್ರೆಟ್ ಪ್ರಧಾನಿ ಮೋದಿಗಿದೆ. ನರೇಂದ್ರ ಮೋದಿ ಬೆನ್ನ ಹಿಂದೆಯೇ ಮೃತ್ಯು ಇರುತ್ತೆ. ಇಷ್ಟಕ್ಕೂ ಮೋದಿ ಪ್ರಧಾನಿಯಾದಾಗಲೇ ಜೀವ ಭಯ ಶುರುವಾಗಿದ್ದಲ್ಲ. ಪಿಎಂ ಆಗೋದಕ್ಕೂ ಮುನ್ನವೇ ಮೋದಿಗೆ ಜೀವ ಭಯವಿತ್ತು. ಆದರೂ ಮೋದಿ ಇದ್ಯಾವುದಕ್ಕೂ ಕ್ಯಾರೆ ಅಂದಿರಲಿಲ್ಲ. ಗೂಳಿಯಂತೆ ಮುನ್ನುಗ್ಗುತ್ತಲೇ ಇದ್ದಾರೆ. ಆ ಮೃತ್ಯು ದೇವತೆಯನ್ನ ಮೆಟ್ಟಿ ನಿಂತಿದ್ದಾರೆ. ಹಾಗಂತ ಮೋದಿ ಚಿರಂಜೀವಿ ಅಂತ ನಾವು ಹೇಳ್ತಿಲ್ಲ. ಮೋದಿ ಇಂಥ ಗೊಡ್ಡು ಬೆದರಿಕೆಗಳಿಗೆ ಹೆದರೋದಿಲ್ಲ ಅನ್ನೋದು ಅವರ ನಡೆಯಿಂದಲೇ ಅರ್ಥವಾಗುತ್ತೆ. ಯಾಕಂದ್ರೆ ಮೋದಿ ಆಟಕ್ಕೆ ಬ್ರೇಕ್ ಹಾಕಬೇಕು, ಮೋದಿಯನ್ನ ಮುಗಿಸಬೇಕು ಅಂತ ಶತ್ರುಗಳು ಹೊಂಚು ಹಾಕ್ತಿರೋದು ಬರೋಬ್ಬರಿ 9 ವರ್ಷಗಳಿಂದ ಅನ್ನೋದು ಗಮನಾರ್ಹ ಸಂಗತಿ. ತವರು ರಾಜ್ಯ ಗುಜರಾತ್ನಲ್ಲೇ ಮೋದಿಯನ್ನ ಹತ್ಯೆ ಮಾಡಬೇಕು ಅಂತ ಹಲವು ಸ್ಕೆಚ್ ಕೂಡ ಹಾಕಿ ವಿಫಲವಾಗಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 8 ಬಾರಿ ಮೋದಿ ಹತ್ಯೆಗೆ ಸಂಚು ನಡೆದಿದೆ ಅನ್ನೋದು ಅತಿ ಭಯಾನಕ ಸಂಗತಿ. ಹೌದು, ನರೇಂದ್ರ ಮೋದಿ ಹತ್ಯೆಗೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 8 ಬಾರಿ ಸಂಚು ನಡೆದಿದೆ. ಇವೆಲ್ಲ ಗಂಡಾಂತರಗಳಿಂದ ಮೋದಿ ಬಚಾವ್ ಆಗಿದ್ದು ಹೇಗೆ, ಸಂಚು ನಡೆದಿದ್ದಾದ್ರೂ ಎಲ್ಲೆಲ್ಲಿ ಅನ್ನೋದನ್ನ ಹೇಳ್ತೀವಿ ಸ್ಮಾಲ್ ಬ್ರೇಕ್ನ ನಂತರ. ಮಾವೋವಾದಿಗಳು ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಅಂತ ತಿಳಿದ್ರೂ ಮೋದಿ ಮಾತ್ರ ತಲೆ ಕೆಡಿಸಿಕೊಂಡಿರಲಿಲ್ಲ. ಯಾಕಂದ್ರೆ ಇಂಥ 8ಕ್ಕೂ ಹೆಚ್ಚು ಹತ್ಯೆ ಸಂಚುಗಳು ಈ ಹಿಂದೆಯೇ ನಡೆದಿದೆ. ಇವೆಲ್ಲವನ್ನ ಮೋದಿ ಮೆಟ್ಟಿ ನಿಂತಿದ್ದಾರೆ. ಹಾಗಾದ್ರೆ ಇವೆಲ್ಲ ಗಂಡಾಂತರಗಳಿಂದ ಮೋದಿ ಬಚಾವ್ ಆಗಿದ್ದು ಹೇಗೆ, ಸಂಚು ನಡೆದಿದ್ದಾದ್ರೂ ಎಲ್ಲೆಲ್ಲಿ ಅನ್ನೋ ಕಂಪ್ಲೀಟ್ ರಿಪೋರ್ಟ್ ಇಳಿದೆ ನೋಡಿ. ಸದಾ ಮೃತ್ಯು ಜೊತೆನೆ ಪಯಣಿಸ್ತಾರೆ ಪ್ರಧಾನಿ ಮೋದಿ. ಒಂದಲ್ಲ ಎರಡಲ್ಲ, 8 ಬಾರಿ ನಡೆದಿದೆ ಮೋದಿ ಹತ್ಯೆಗೆ ಸಂಚು.
ಸಾವಿನ ದವಡೆಯಿಂದ ನಮೋ ಬಚಾವಾಗ್ತಿರೋದು ಹೇಗೆ? ಹೌದು, ಭಾರತದ ಯಾವ ಪ್ರಧಾನಿಗಳಿಗೂ ಇಲ್ಲದ ಥ್ರೆಟ್ ಪ್ರಧಾನಿ ಮೋದಿಗಿದೆ. ನರೇಂದ್ರ ಮೋದಿ ಬೆನ್ನ ಹಿಂದೆಯೇ ಮೃತ್ಯು ಇರುತ್ತೆ. ಇಷ್ಟಕ್ಕೂ ಮೋದಿ ಪ್ರಧಾನಿಯಾದಾಗಲೇ ಜೀವ ಭಯ ಶುರುವಾಗಿದ್ದಲ್ಲ. ಪಿಎಂ ಆಗೋದಿಕ್ಕೂ ಮುನ್ನವೇ ಮೋದಿಗೆ ಜೀವ ಭಯವಿತ್ತು. ಮೋದಿ ಆಟಕ್ಕೆ ಬ್ರೇಕ್ ಹಾಕಬೇಕು, ಮೋದಿಯನ್ನ ಮುಗಿಸಬೇಕು ಅಂತ ಶತ್ರುಗಳು ಹೊಂಚು ಹಾಕ್ತಿರೋದು ಬರೋಬ್ಬರಿ 9 ವರ್ಷಗಳಿಂದ ಅನ್ನೋದು ಗಮನಾರ್ಹ ಸಂಗತಿ. ತವರು ರಾಜ್ಯ ಗುಜರಾತ್ನಲ್ಲೇ ಮೋದಿಯನ್ನ ಹತ್ಯೆ ಮಾಡಬೇಕು ಅಂತ ಹಲವರು ಸ್ಕೆಚ್ ಕೂಡ ಹಾಕಿ ವಿಫಲವಾಗಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 8 ಬಾರಿ ಮೋದಿ ಹತ್ಯೆಗೆ ಸಂಚು ನಡೆದಿದೆ. ಗುಜರಾತ್ ಮುಖ್ಯಮಂತ್ರಿಯಾದಾಗಿನಿಂದ ಹಾಗೂ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಣೆಯಾದಾಗಿನಿಂದ 8 ಬಾರಿ ಹತ್ಯೆಯ ಸಂಚು ನಡೆದಿದೆ. ಹಾಗಾದ್ರೆ ಮೋದಿ ಹತ್ಯೆಗೆ ಎಲ್ಲೆಲ್ಲಿ ಸಂಚು ನಡೆದಿತ್ತು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಮೋದಿ ಹತ್ಯೆಗೆ ಮೊದಲ ಸಂಚು 2009 ಜೂನ್, ಲಷ್ಕರ್ ಎ ತೊಯ್ಬಾ ಸ್ಕೆಚ್. ವಿಕಿಲೀಕ್ಸ್ ವೆಬ್ಸೈಟ್ ಬಯಲು ಮಾಡಿತ್ತು ಸಂಚು. ಎಸ್, 2009ರಲ್ಲಿ ಮೋದಿ ಗುಜರಾತ್ ಸಿಎಂ ಆಗಿದ್ರು. 3ನೇ ಬಾರಿ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಹಲವು ಮೈಲುಗಲ್ಲನ್ನ ಸಾಧಿಸಿದ್ರು. ಗುಜರಾತ್ ರಾಜ್ಯವನ್ನ ದೇಶದಲ್ಲೇ 1 ರಾಜ್ಯವನ್ನಾಗಿ ಮಾಡಿದ್ರು. ಇದು ವಿರೋಧಿಗಳ ಕೆಂಗಣ್ಣಿಗೆ ಗುರಿಯಾಗಿತ್ತು. ಮೋದಿಯನ್ನ ಹೀಗೆಯೇ ಬೆಳೆಯಲು ಬಿಟ್ರೆ ನಮಗೆ ಉಳಿಗಾಲವಿಲ್ಲ ಅಂತ ಅರಿತ ಶತ್ರುಗಳು ಮೋದಿಯನ್ನ ಮುಗಿಸಲು ಅಂದೇ ಸಂಚು ರೂಪಿಸಿದ್ರು. ಮೋದಿ ಅಪ್ಪಟ ದೇಶಪ್ರೇಮಿಯಾಗಿದ್ದರಿಂದ ಇದು ಪಾಕ್ ಉಗ್ರರ ಕೆಂಗಣ್ಣಿಗೂ ಗುರಿಯಾಗಿತ್ತು. ಪಾಕ್ ಮೂಲದ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕ ಸಂಘಟನೆ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಹತ್ಯೆಗೆ ವಿಸ್ತೃತ ಸಂಚು ರೂಪಿಸಿತ್ತು. ಇದನ್ನ ವಿಕಿಲೀಕ್ಸ್ ವೆಬ್ಸೈಟ್ ಹೊರಗೆಳೆದಿತ್ತು. ಲಷ್ಕರ್ ನಾಯಕ ಶಫಿ ಸಂಚಿನ ರುವಾರಿ ಅಂತ ಗೊತ್ತಾಗಿತ್ತು. ಮೋದಿ ಹತ್ಯೆಗೆ 2ನೇ ಸಂಚು, 2011 ಡಿಸೆಂಬರ್, ಪಾಕ್ ಐಎಸ್ಐ ಸ್ಕೆಚ್. ಬಂಧಿತ ಪಾಕ್ ಗೂಢಾಚಾರರಿಂದ ಸಂಚು ಬಯಲು. 2011 ಡಿಸೆಂಬರ್ನಲ್ಲಿ ಸೋಫಿಯಾ ಮತ್ತು ಇಮ್ರಾನ್ ಎಂಬ ಇಬ್ಬರು ಪಾಕಿಸ್ತಾನಿ ಗೂಢಾಚಾರರನ್ನ ಭಾರತದಲ್ಲಿ ಬಂಧಿಸಲಾಗಿತ್ತು. ಹೆಚ್ಚಿನ ವಿಚಾರಣೆ ವೇಳೆ ನರೇಂದ್ರ ಮೋದಿ ಹತ್ಯೆಯ ಜೊತೆಗೆ ಗುಜರಾತ್ನಲ್ಲಿ ಪ್ರಮುಖ ಕಾರ್ಯಾಚರಣೆ ನಡೆಸಲು ಐಎಸ್ಐ ನಿರ್ಧರಿಸಿತ್ತು ಅಂತ ಅವರು ಬಾಯ್ಬಿಟ್ಟಿದ್ರು. ಅಲ್ಲದೆ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆ ಜೊತೆ ಸೇರಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಹತ್ಯೆಗೆ ಸಂಚು ರೂಪಿಸಿದ್ರು ಎಂಬುದು ತನಿಖೆ ವೇಳೆ ಬಯಲಾಗಿತ್ತು. ಮೋದಿ ಹತ್ಯೆಗೆ 3ನೇ ಸಂಚು, 2013 ಅಕ್ಟೋಬರ್, ಸರಣಿ ಬಾಂಬ್ ಸ್ಫೋಟ. ಪಾಟ್ನಾದ ಮೋದಿ ರ್ಯಾಲಿಯಲ್ಲಿ 9 ಬಾಂಬ್ ಸ್ಫೋಟ. ಅದು 2013 ಅಕ್ಟೋಬರ್. ಆಗಿನ್ನು ಮೋದಿ ಗುಜರಾತ್ ಸಿಎಂ ಆಗಿದ್ರು. ಆದರೂ ರಾಜ್ಯ ಬಿಟ್ಟು ರಾಷ್ಟ್ರ ರಾಜಕಾರಣದತ್ತ ಮುಖ ಮಾಡಿದ್ರು. ಮುಂದಿನ ಬಿಜೆಪಿ ಪ್ರಧಾನಿ ಅಭ್ಯರ್ಥಿ ಅಂತಾನೂ ಘೋಷಣೆಯಾಗಿತ್ತು. ಇದೇ ವೇಳೆ ಅಕ್ಟೋಬರ್ ತಿಂಗಳಲ್ಲಿ ಬಿಹಾರದ ಪಾಟ್ನಾದಲ್ಲಿ ಬಿಜೆಪಿ ಬೃಹತ್ ಸಮಾವೇಶವನ್ನ ಆಯೋಜಿಸಿತ್ತು. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ನಡೆಯುತ್ತಿದ್ದ ಬಿಜೆಪಿಯ ಹೂಂಕಾರ ರ್ಯಾಲಿಗೆ ಸುಮಾರು 5 ಲಕ್ಷ ಜನ ಹರಿದು ಬಂದಿದ್ರು. ಭಾರಿ ಜನಸ್ತೋಮವನ್ನುದ್ದೇಶಿಸಿ ಮೋದಿ ಮಾತನಾಡಬೇಕಿತ್ತು. ಆದರೆ ಅಂದು ಬೆಳಗ್ಗೆ 10:30 ಸರಿಯಾಗಿ ಗಾಂಧಿ ಮೈದಾನ ಸೇರಿದಂತೆ ಪಾಟ್ನಾದ ಹಲವೆಡೆ 9 ಕಡೆ ಸರಣಿ ಬಾಂಬ್ ಸ್ಫೋಟಗೊಂಡಿತ್ತು. ಮೋದಿ ಸಮಾವೇಶ ಸಮೀಪದಲ್ಲೇ 1 ಬಾಂಬ್ ಬ್ಲಾಸ್ಟ್ ಆಗಿತ್ತು. 6 ಜನ ಮೃತಪಟ್ಟಿದ್ರೆ 85 ಜನ ಗಾಯಗೊಂಡಿದ್ರು. ಅದೃಷ್ಟವಶಾತ್ ಮೋದಿ ಅಪಾಯದಿಂದ ಪಾರಾಗಿದ್ರು. ಯಾವುದೇ ಹಿಂಜರಿಕೆಯೂ ಇಲ್ಲದೆ ಮೋದಿ ಸಮಾವೇಶವನ್ನ ಉದ್ದೇಶಿಸಿ ಭಾಷಣ ಮಾಡಿಯೇ ಹೋಗಿದ್ರು.
ಮೋದಿ ಹತ್ಯೆಗೆ ನಾಲ್ಕನೇ ಸಂಚು. 2015 ಮೇ ಮೋದಿ ಹತ್ಯೆಯ ವಾಟ್ಸಪ್ ಮೆಸೇಜ್. ದೀನದಯಾಳ್ ಉಪಾಧ್ಯಾಯ ಗ್ರಾಮದಲ್ಲಿ ಸಂಚು. 2015 ಮೇ ತಿಂಗಳಲ್ಲಿ ಮೋದಿ ಹತ್ಯೆಯ ಒಂದು ಸಂಚು ನಡೆದಿತ್ತು. ಆಗ ಮೋದಿ ಭಾರತದ 15ನೇ ಪ್ರಧಾನಿಯಾಗಿದ್ದರು. ಪ್ರಧಾನಿಯಾಗಿ ಒಂದು ವರ್ಷವೂ ಪೂರ್ಣಗೊಳಿಸಿದ್ರು. ತಮ್ಮ ಸರ್ಕಾರದ ಒಂದು ವರ್ಷದ ಸಾಧನೆಯನ್ನ ಜನರ ಮುಂದಿಡಲು ಪಿಎಂ ಮೋದಿ ಹಳ್ಳಿಗಳತ್ತ ಮುಖ ಮಾಡಿದ್ರು. ವಿಶೇಷ ಅಂದ್ರೆ ಹಳ್ಳಿ ಹಳ್ಳಿಗೂ ವಿದ್ಯುತ್ ಕಲ್ಪಿಸು, ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಗ್ರಾಮಜ್ಯೋತಿ ಯೋಜನೆ ಜಾರಿಗೆ ತಂದಿದ್ರು. ಒಂದು ವರ್ಷದ ಬಳಿಕ ಈ ಯೋಜನೆಯ ಸಾಧನೆ ತಿಳಿಯಲು ಅದೇ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಸ್ವಗ್ರಾಮ ಉತ್ತರ ಪ್ರದೇಶದ ನಾಗಾ ಚಂದ್ರೇಲಾ ಹಳ್ಳಿಗೆ ಹೋಗಿದ್ರು. ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಅವರ ಗ್ರಾಮದಲ್ಲಿ ಸಾಧನಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೂ ಮುನ್ನ ಪ್ರಧಾನಿ ಮೋದಿಯ ಹತ್ಯೆ ಮಾಡುವುದಾಗಿ ವಾಟ್ಸಪ್ ಮೆಸೇಜ್ ಒಂದು ಬಂದಿತ್ತು. ಇದು ಇಡೀ ಸರ್ಕಾರವನ್ನ ಆತಂಕಕ್ಕೆ ದೂಡಿತ್ತು. ಯುಪಿ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯೊಬ್ಬನನ್ನ ವಶಕ್ಕೆ ಪಡೆದಿದ್ರು. ಮೋದಿ ಹತ್ಯೆಗೆ 5ನೇ ಸಂಚು. 2015 ಏಪ್ರಿಲ್ ತೆಲಂಗಾಣ ಜೈಲಿನಲ್ಲಿ ಸ್ಕ್ಯಾಚ್. ತೆಲಂಗಾಣದಲ್ಲಿ 5 ಭಯೋತ್ಪಾದಕರ ಬಂಧನ. 2015 ಏಪ್ರಿಲ್ ತಿಂಗಳಲ್ಲೂ ಪ್ರಧಾನಿ ಮೋದಿ ಹತ್ಯೆಗೆ ಸಂಚು ನಡೆದಿತ್ತು. ಭಯೋತ್ಪಾದಕರ ಅಡ್ಡ ಅಂತಾನೆ ಕುಖ್ಯಾತಿಗೊಂಡಿರೋ ಹೈದರಾಬಾದ್ನಲ್ಲಿ ಮೋದಿ ಹತ್ಯೆಗೆ ಸ್ಕೆಚ್ ರೆಡಿಯಾಗಿತ್ತು. ಮೋದಿ ನಾಗಾಲೋಟಕ್ಕೆ ಬ್ರೇಕ್ ಹಾಕಲು ಮುಸ್ಲಿಂ ಉಗ್ರ ಸಂಘಟನೆಗಳು ಪ್ಲಾನ್ ಮಾಡಿದ್ವು. ಮೊದಲೇ ಹೈದರಾಬಾದ್ ಓಲ್ಡ್ ಸಿಟಿಯಲ್ಲಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಇಲ್ಲಿ ಹೆಚ್ಚಾಗಿ ಉಗ್ರರ ಸ್ಲೀಪರ್ ಸೆಲ್ಗಳಿವೆ ಅನ್ನೋದು ಸಾಕಷ್ಟು ಸಲ ಪೊಲೀಸರೇ ಬಯಲು ಮಾಡಿದ್ದಾರೆ. ಹಲವು ಭಯೋತ್ಪಾದಕರನ್ನು ಇಲ್ಲಿ ಬಂಧಿಸಲಾಗಿದೆ. ಈ ವೇಳೆ ಇದೇ ಸ್ಲೀಪರ್ ಸೆಲ್ಗಳಲ್ಲಿ ಪ್ರಧಾನಿ ಮೋದಿ ಹತ್ಯೆಗೆ ಸಂಚು ರೂಪಿಸಿದ ಆರೋಪದ ಮೇಲೆ 5 ಭಯೋತ್ಪಾದಕರನ್ನ ತೆಲಂಗಾಣ ಪೊಲೀಸರು ಬಂಧಿಸಿದ್ರು. ವಾರಂಗಲ್ ಜೈಲಿನಲ್ಲಿದ್ದುಕೊಂಡೇ ಪ್ರಧಾನಿ ಹತ್ಯೆಗೆ ಸಂಚು ರೂಪಿಸಿ ಜೈಲಿನಿಂದ ತಪ್ಪಿಸಿಕೊಳ್ಳಲು ಇವರು ಯೋಜನೆ ರೂಪಿಸಿದ್ರು ಅಂತ ಪೊಲೀಸರು ಹೇಳಿದ್ರು. ಇದು ಕೂಡ ವಿಫಲವಾಗಿ ಮೋದಿ ಬಚಾವಾಗಿದ್ರು. ಮೋದಿ ವಿರುದ್ಧ ಶತ್ರುಗಳು ಎಷ್ಟೇ ಅಸ್ತ್ರ ಪ್ರಯೋಗಿಸಿದ್ರೂ ಮೋದಿಗೆ ಮಾತ್ರ ಏನೂ ಆಗಿಲ್ಲ. ಮೋದಿಯನ್ನ ಮುಗಿಸಬೇಕು ಅಂತ ದುಷ್ಕರ್ಮಿಗಳು ಎಷ್ಟೇ ಪ್ರಯತ್ನಿಸಿದ್ರೂ ಪದೇ ಪದೇ ಸಾವಿನ ದವಡೆಯಿಂದ ಮೋದಿ ಪಾರಾಗ್ತಿದ್ದಾರೆ. ಅದೃಷ್ಟ ದೇವತೆ ಮೋದಿ ಕೈ ಹಿಡಿಯುತ್ತಲೇ ಇದ್ದಾಳೆ. ಭಯೋತ್ಪಾದಕರು ಕೂಡ ಹುಂಚು ಹಾಕುತ್ತಲೇ ಇದ್ದಾರೆ. ಸದಾ ಬೆನ್ನ ಹಿಂದೆಯೇ ವಿಧಿ ಸವಾರಿ ಮಾಡ್ತಿದ್ರು. ಮೋದಿ ಮಾತ್ರ ಯಾವುದೇ ಹೆದರಿಕೆಯೂ ಇಲ್ಲದೆ ಮುನ್ನುಗ್ಗುತ್ತಿದ್ದಾರೆ. ಮೋದಿ ಆಟ ಮುಗಿಸಲು, ಸಾಮ್ರಾಜ್ಯ ಅಂತ್ಯಗೊಳಿಸಲು ಇನ್ನೂ 3 ಭಯಾನಕ ಸಂಚು ನಡೆದಿತ್ತು. ಅದರಿಂದಲೂ ಮೋದಿ ಪಾರಾಗಿ ಬಂದಿದ್ದಾರೆ. ಅದ್ ಹೇಗೆ ಅನ್ನೋದನ್ನ ಹೇಳ್ತೀವಿ ಮತ್ತೊಂದು ಸ್ಮಾಲ್ ಬ್ರೇಕ್ನ ನಂತರ. ಮೋದಿ ಗುಜರಾತ್ ಸಿಎಂ ಆದಾಗಿನಿಂದಲೂ ಮೋದಿ ವಿರುದ್ಧ ಒಂದಲ್ಲ ಒಂದು ಮರ್ಡರ್ ಸ್ಕೆಚ್ ರೆಡಿ ಆಗ್ತಾನೆ ಇದೆ. 9 ವರ್ಷಗಳಲ್ಲಿ 8 ಹೆಚ್ಚು ಬಾರಿ ಹತ್ಯೆ ಸಂಚು ನಡೆದಿದೆ ಅಂದರೆ ಮೋದಿಗೆ ಇನ್ನೆಷ್ಟು ಶತ್ರುಗಳಿದ್ದಾರೆ ಅನ್ನೋದು ಅರ್ಥವಾಗತ್ತೆ. ಮೋದಿ ಆಟ ಮುಗಿಸೋದಕ್ಕೆ ಇನ್ನು 3 ಭಯಾನಕ ಸಂಚು ನಡೆದಿತ್ತು. ಅಲ್ಲೂ ಮೋದಿ ಪಾರಾಗಿ ಬಂದಿದ್ದಾರೆ. ಅದು ಹೇಗೆ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಒಂದಲ್ಲ 2 8 ಬಾರಿ ನಡೆದಿದೆ ಮೋದಿ ಹತ್ಯೆಗೆ ಸಂಚು. ಅನಾಹುತಗಳಿಂದ ಪಿಎಂ ಮೋದಿ ಬಚಾವಾಗ್ತಿರೋದು ಹೇಗೆ? ಕೇಸರಿ ನಾಯಕನ ಮೇಲೆ ದುಷ್ಕರ್ಮಿಗಳಿಗೆ ಯಾಕಿಷ್ಟು ದ್ವೇಷ? ಪ್ರಧಾನಿ ಮೋದಿಗೆ ಜೀವ ಭಯ ಇದೆ ಅನ್ನೋದು ಮೊದಲಿನಿಂದಲೂ ಗೊತ್ತಿರೋ ಸಂಗತಿನೇ. ಹೀಗಾಗಿಯೇ ಯಾವ ಪ್ರಧಾನಿಗೂ ಇಲ್ಲದ ಭದ್ರತೆ ಮೋದಿಗೆ ನೀಡಲಾಗಿದೆ. ಎಲ್ಲೇ ಹೋದ್ರೂ ಪಿಎಂ ಮೋದಿಗೆ 7 ಸುತ್ತಿನ ಭದ್ರಕೋಟೆಯೇ ಇರುತ್ತೆ. ಆದರೂ ಎಲ್ಲೋ ಒಂದು ಕಡೆ ಭಯ ಇದೆ, ಯಾಕಂದ್ರೆ ಈ ಆಧುನಿಕ ತಂತ್ರಜ್ಞಾನದ ಕಾಲದಲ್ಲಿ ಯಾವುದೂ ಅಸಾಧ್ಯವಲ್ಲ.
ಎಂಥದ್ದೇ ಭದ್ರತೆ ಇದ್ರೂ ಭಯೋತ್ಪಾದಕರು ಏನ್ ಬೇಕಾದರೂ ಮಾಡಬಹುದು. ಅಂದ ಹಾಗೆ ಮೋದಿ ಹತ್ಯೆ ಮಾಡಲು ಭಯೋತ್ಪಾದಕರು ಪದೇ ಪದೇ ಹೊಂಚು ಹಾಕುತ್ತಲೇ ಇದ್ದಾರೆ. 9 ವರ್ಷಗಳಲ್ಲಿ 8ಕ್ಕೂ ಹೆಚ್ಚು ಬಾರಿ ಮೋದಿ ಮರ್ಡರ್ಗೆ ಪ್ಲಾನ್ ನಡೆಸಿದ್ದು. ಈಗಾಗಲೇ ಆ 5 ಸಂಚು ಎಲ್ಲಿ ಯಾವಾಗ ನಡೆದಿತ್ತು ಅನ್ನೋದನ್ನ ತಿಳಿಸಿದ್ದೇವೆ. ಇನ್ನು 3 ಭಯಾನಕ ಸಂಚು ನಡೆದಿತ್ತು. ಆ ಡೆಡ್ಲಿ ಪ್ಲಾನ್ ನ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಮೋದಿ ಹತ್ಯೆಗೆ 6ನೇ ಸಂಚು. 2017 ಫೆಬ್ರವರಿ ರಸೂಲ್ ಗ್ಯಾಂಗ್ ಸ್ಕೆಚ್. ರಾಕೆಟ್ ಲಾಂಚರ್ ಮೂಲಕ ಮೋದಿ ಹತ್ಯೆಗೆ ಬೆದರಿಕೆ. 2017 ಫೆಬ್ರವರಿಯಲ್ಲಿ ಪ್ರಧಾನಿ ಮೋದಿ ಉತ್ತರ ಪ್ರದೇಶದಲ್ಲಿ ಚುನಾವಣಾ ಪ್ರಚಾರಕ್ಕೆ ತೆರಳಿದ್ರು. ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆ ವೇಳೆ ಉತ್ತರ ಪ್ರದೇಶದ ಮೌಂಟೆ ಎಂಬಲ್ಲಿ ಬಿಜೆಪಿ ಪ್ರಚಾರದ ಬಹಿರಂಗ ಸಭೆಯನ್ನ ಏರ್ಪಡಿಸಲಾಗಿತ್ತು. ಈ ವೇಳೆ ಮೋದಿ ಹತ್ಯೆಗೆ ಬೆದರಿಕೆಯನ್ನ ಹಾಕಲಾಗಿತ್ತು. ಗುಜರಾತ್ನ ಮಂತ್ರಿ ಹರೇನ್ ಪಾಂಡ್ಯ, ಹತ್ಯೆ ಆರೋಪಿ ರಸೂಲ್ ಪಾಟೀಲ್ ಹಾಗೂ ಆತನ ಸಹಚರರು ಪ್ರಧಾನಿ ಮೋದಿ ಹತ್ಯೆಗೆ ಸಂಚು ರೂಪಿಸಿದ್ರು. ಮೋದಿ ಸಮಾವೇಶದಲ್ಲಿ ರಾಕೆಟ್ ಲಾಂಚರ್ ಮೂಲಕ ಉಡಾಯಿಸುವ ಬೆದರಿಕೆಯನ್ನ ಒಡ್ಡಿದ್ರು. ಹರೇನ ಪಾಂಡ್ಯ ಹತ್ಯೆಯ ಆರೋಪಿಗಳು ಮೋದಿಯನ್ನ ಟಾರ್ಗೆಟ್ ಮಾಡಿದ್ಯಾಕೆ, ಮೋದಿ ಮರ್ಡರ್ಗೆ ಸಂಚು ರೂಪಿಸಿದ್ಯಾಕೆ ಅಂತ ನೋಡ್ತಾ ಹೋದ್ರೆ ರೋಚಕ ಸಂಗತಿಗಳು ಬಯಲಾಗ್ತವೆ. ಅದು 2003. ಗುಜರಾತ್ನಲ್ಲಿ ಭಾರಿ ಹಿಂಸಾಚಾರವೇ ನಡೆದಿತ್ತು. ಗೋಧ್ರಾ ಗಲಭೆಗಳಿಂದ ಇಡೀ ಗುಜರಾತ್ ನರಕಕೂಪವಾಗಿತ್ತು. ಇದೇ ವೇಳೆ 2003 ಮಾರ್ಚ್ 26 ಗುಜರಾತ್ ಸಿಎಂ ಆಗಿದ್ದ ನರೇಂದ್ರ ಮೋದಿ ಸಚಿವ ಸಂಪುಟದ ಮಂತ್ರಿ ಹರೇನ್ ಪಾಂಡ್ಯ ಹತ್ಯೆಯಾಗಿತ್ತು. ಅಹಮದಾಬಾದ್ನ ಮನೆ ಮುಂದೆ ಕಾರಿನಲ್ಲಿದ್ದ ಪಾಂಡ್ಯನನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿತ್ತು. ಈ ಪ್ರಕರಣವನ್ನ ಸಿಬಿಐಗೆ ವಹಿಸಲಾಗಿತ್ತು. ವಿಚಾರಣೆ ನಡೆಸಿದಂತ ಸಿಬಿಐ ರಸೂಲ್ ಪಾಟೀಲ್ ಅನ್ನೋ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿತ್ತು. ನಂತರ ಅವರೆಲ್ಲ ಖುಲಾಸೆಗೊಂಡಿದ್ರು. ಈ ಪ್ರಕರಣದಲ್ಲಿ ತಮ್ಮನ್ನ ಮೋದಿಯೇ ಸಿಲುಕಿಸಿದ್ದಾರೆ ಅಂತ ಈ ಗ್ಯಾಂಗ್ ಮೋದಿ ಹತ್ಯೆಗೂ ಸಂಚು ರೂಪಿಸಿತ್ತು. ಮೋದಿ ಹತ್ಯೆಗೆ 7ನೇ ಸಂಚು. 2017 ಮೆಟ್ರೋ ರೈಲಿನಲ್ಲಿ ಸ್ಕೆಚ್. ಕೇರಳದ ಕೊಚ್ಚಿಯಲ್ಲಿ ರೈಲು ಉದ್ಘಾಟನೆ ವೇಳೆ ಸಂಚು. ಹೌದು, ಕಳೆದ ವರ್ಷ ಜೂನ್ನಲ್ಲಿ ಪ್ರಧಾನಿ ಮೋದಿ ಕೇರಳದ ಕೊಚ್ಚಿಗೆ ಭೇಟಿ ನೀಡಿದ್ರು. ಕೇರಳದ ಕೊಚ್ಚಿಯಲ್ಲಿ ಮೆಟ್ರೋ ರೈಲು ಸಂಚಾರದ ಉದ್ಘಾಟನೆ ಮಾಡಿದ್ರು. ಈ ವೇಳೆ ಅಲ್ಲಿನ ಡಿಜಿಪಿಗೆ ಒಂದು ಸಂದೇಶ ಬಂದಿತ್ತು. ಪ್ರಧಾನಿ ಮೋದಿಗೆ ಜೀವ ಬೆದರಿಕೆ ಇದೆ ಅಂತ ಅವರು ತಿಳಿಸಿದ್ರು. ಆದರೆ ಈ ಬಗೆಗಿನ ಹೆಚ್ಚಿನ ಮಾಹಿತಿ ಬಹಿರಂಗಕ್ಕೆ ಅವರು ನಿರಾಕರಿಸಿದ್ರು. ಕೇರಳ ಕೂಡ ಮುಸ್ಲಿಂ ಉಗ್ರ ಸಂಘಟನೆಗಳ ತಾಣವಾಗಿದ್ದು ಗಲ್ಫ್ ಕಂಟ್ರಿಗಳಿಗೆ ಹೋಗಿ ದುಡಿಯುವ ಕೇರಳ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇವರು ಜಿಹಾದಿ ಹೆಸರಲ್ಲಿ ಯೆಮೆನ್, ಇರಾನ್, ಇರಾಕ್ನಂತಹ ಐಸಿಸ್ ಪ್ರಾಬಲ್ಯದ ದೇಶಗಳಿಗೆ ಹೋಗಿ ಉಗ್ರವಾದಕ್ಕೆ ಒಳಗಾಗಿದ್ದಾರೆ. ಇಂಥ ಯುವಕರನ್ನ ಸೆಳೆದಿರೋ ಐಸಿಸ್ ಉಗ್ರರು ಕೇರಳಕ್ಕೆ ಬಂದ ಮೇಲೆ ಅಟ್ಯಾಕ್ ಮಾಡಲು ಸಂಚು ರೂಪಿಸಿದ್ರು ಎನ್ನಲಾಗಿದೆ. ಮೋದಿ ಹತ್ಯೆಗೆ 8ನೇ ಸಂಚು. 2018 ಸೈಯದ್ ಹಫೀಜ್ ಸ್ಕೆಚ್. ಪ್ರಧಾನಿ ಮೋದಿಯನ್ನ ಮುಗಿಸಲು ಒಂಟಿ ತೋಳ ಸಂಚು. ಎಸ್, ಸೈಯದ್ ಹಫೀಜ್, ಇವನು ಪಾಕಿಸ್ತಾನದ ನರರೂಪ ರಾಕ್ಷಸ, ಪ್ರಧಾನಿ ಮೋದಿಯ ಆಗರ್ಭ ಶತ್ರು, ಮುಂಬೈ ತಾಜ್ ಹೋಟೆಲ್ ದಾಳಿಯ ಮಾಸ್ಟರ್ ಮೈಂಡ್. ತಾಜ್ ಹೋಟೆಲ್ ಸೇರಿದಂತೆ ಇಡೀ ಮುಂಬೈನಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಇದೇ ಒಂಟಿ ತೋಳಾನೇ ರುವಾರಿ. ಇಂಥ ರಾಕ್ಷಸನ ಕಣ್ಣು ಪ್ರಧಾನಿ ಮೋದಿ ಮೇಲೆ ಸದಾ ಇರುತ್ತೆ. ಮೋದಿ ಗುಜರಾತ್ ಸಿಎಂ ಆದಾಗಿನಿಂದಲೂ ಹತ್ಯೆ ಮಾಡಲು ಇನ್ನಿಲ್ಲದ ಸರ್ಕಸ್ ಮಾಡುತ್ತಲೇ ಇದ್ದಾನೆ. ಯಾಕಂದ್ರೆ ಗುಜರಾತ್ ಪಾಕ್ ಗಡಿಯಲ್ಲಿದ್ದು ಪಂಜಾಬ್ಗೆ ಹೊಂದಿಕೊಂಡಿದೆ. ಗುಜರಾತ್ನಲ್ಲೂ ಈ ಸೈಯದ್ ಹಫೀಜ್ ಗ್ಯಾಂಗ್ ಉಗ್ರ ಚಟುವಟಿಕೆ ಮಾಡಲು ಪ್ರಯತ್ನಿಸುತ್ತಲೇ ಇದೆ. ಇದಕ್ಕೆ ಗುಜರಾತ್ ಸಿಎಂ ಆಗಿದ್ದ ಮೋದಿ ಸೊಪ್ಪು ಹಾಕಿಲ್ಲ. ಇನ್ನು ಮೋದಿ ಪಿಎಂ ಆದ ಮೇಲಂತೂ ಪಾಕ್ ಮೇಲೆ ಅಂತಾರಾಷ್ಟ್ರೀಯ ಒತ್ತಡ ತಂದು ಸೈಯದ್ ಹಫೀಜ್ನನ್ನ ಜಾಗತಿಕ ಉಗ್ರ ಅಂತ ಘೋಷಿಸಲು ಮೋದಿ ಮೇಲುಗೈ ಸಾಧಿಸಿದ್ದಾರೆ. ಇದರಿಂದ ಮೋದಿ ಅಂದ್ರೆ ಈ ಉಗ್ರ ಸೈಯದ್ ಹಫೀಜ್ ದ್ವೇಷ ಕಾಡ್ತಿದ್ದಾನೆ. ಉಗ್ರ ಸಂಘಟನೆಗಳನ್ನ ಎತ್ತಿಕಟ್ಟಿ ಮೋದಿಯನ್ನ ಮುಗಿಸಲು ಸಂಚು ರೂಪಿಸುತ್ತಲೇ ಇದ್ದಾನೆ. ಮೋದಿ 7 ಸುತ್ತಿನ ಭದ್ರಕೋಟೆ ಭೇದಿಸುವುದು ಸಾಧ್ಯನಾ? ಎಸ್ಪಿಜಿ ಕಮಾಂಡೋಗಳೇ ಪಿಎಂ ಮೋದಿಗೆ ರಕ್ಷಾ ಕವಚ.
ಎಸ್ಪಿಜಿ ಕೈಯಲ್ಲಿರೋ ಸೂಟ್ ಕೇಸ್ ಕೂಡ ಆಗುತ್ತೆ ಓಪನ್. ಹೌದು, ಪ್ರಧಾನಿ ನರೇಂದ್ರ ಮೋದಿಯನ್ನ ಮುಟ್ಟೋದು ಅಷ್ಟು ಸುಲಭವಲ್ಲ. ಮೋದಿಗೆ ಅಂತಿಂಥ ಸಾಮಾನ್ಯವಾದ ಸೆಕ್ಯೂರಿಟಿ ಇರೋದಿಲ್ಲ. 7 ಸುತ್ತಿನ ಭದ್ರಕೋಟೆಯೇ ಇರುತ್ತೆ. ಮೋದಿ ಎಲ್ಲೇ ಹೋದರೂ ಬುಲೆಟ್ ಪ್ರೂಫ್ ಕಾರಿನಲ್ಲೇ ಹೋಗ್ತಾರೆ. ಮೋದಿ ಸುತ್ತಲೂ ಎಸ್ಪಿಜಿ ಭದ್ರತಾ ಪಡೆ ಇರುತ್ತೆ. ಅವರ ಬಳಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿರುತ್ತವೆ. ಆ ವೆಪನ್ಸ್ ಅಂತಿಂಥವಲ್ಲ. ಒಂದ್ಸಲ ಫೈರ್ ಮಾಡಿದ್ರೆ ಒಟ್ಟಿಗೆ 40 ಸುತ್ತು ಗುಂಡು ಹಾರುತ್ತೆ. ದೆಹಲಿಯಲ್ಲಿರೋ ಪ್ರಧಾನಿ ಮೋದಿಯ RCR ನಿವಾಸಕ್ಕೂ 3 ಹಂತದ ಭದ್ರತೆ ಇರುತ್ತೆ. ಎಸ್ಪಿಜಿ ಕೈಯಲ್ಲಿರೋ ಗನ್ಗಳು ಅತ್ಯಾಧುನಿಕ AK-57 ವೆಪನ್ಗಳು. ಇವರು ಒಂದ್ಸಲ ಫೈರ್ ಮಾಡಿದ್ರೆ ಎದುರಾಳಿ ಶತ್ರು ಗುಡಿ ಸಂತಾನೆ ಅರ್ಥ. ಇನ್ನೊಂದು ವಿಶೇಷ ಅಂದ್ರೆ ಎಸ್ಪಿಜಿಗಳ ಕೈಯಲ್ಲಿ ಸದಾ ಒಂದು ಸೂಟ್ ಕೇಸ್ ಇದ್ದೇ ಇರುತ್ತೆ. ಇದು ಬರೀ ಸೂಟ್ ಕೇಸ್ ಅಲ್ಲ, ಇದು ಕೂಡ ಒಂದು ಅತ್ಯಾಧುನಿಕ ವೆಪನ್. ಹೌದು, ಪ್ರಧಾನಿ ನಡೆದುಕೊಂಡು ಹೋಗುವಾಗ ಯಾರಾದರೂ ಪ್ರಧಾನಿ ಮೇಲೆ ಅಟ್ಯಾಕ್ ಮಾಡಿ ಫೈರ್ ಮಾಡಿದ್ರೆ ಈ ಸೂಟ್ ಕೇಸ್ ಅನ್ನ ತಕ್ಷಣ ಓಪನ್ ಮಾಡಿ ರಕ್ಷಾ ಕವಚದಂತೆ ಮಾಡಿಕೊಳ್ಳಬಹುದು. ಪ್ರಧಾನಿಗೆ ಅಡ್ಡವಾಗಿಟ್ಟು ಗುಂಡಿನ ದಾಳಿಯಿಂದ ಕಾಪಾಡಬಹುದು. ಇದು ಬುಲೆಟ್ ಪ್ರೂಫ್ ಜಾಕೆಟ್ ಆಗಿದ್ದು ಯಾವುದೇ ಗುಂಡು ಪ್ರಧಾನಿಗೆ ತಾಕೋದೇ ಇಲ್ಲ. ಅಷ್ಟೇ ಅಲ್ಲ, ಈ ಸೂಟ್ ಕೇಸ್ ಜಾಕೆಟ್ನಲ್ಲಿ ವಿಶೇಷವಾದ ಒಂದು ಗನ್ ಕೂಡ ಇರುತ್ತೆ. ಇದು ಎಸ್ಪಿಜಿ ಕಮಾಂಡೋಸ್ ತಕ್ಷಣ ತೆಗೆದುಕೊಂಡು ಪ್ರತಿದಾಳಿ ಮಾಡಬಹುದಾಗಿದೆ. ಏನೇನಾದರೂ ಪ್ರಧಾನಿ ಮೋದಿ ಬೆನ್ನ ಹಿಂದೆಯೇ ಮೃತ್ಯು ಸದಾ ಇರುತ್ತೆ. ವಿಧಿ ಜೊತೆಯೇ PM ಮೋದಿ ಪಯಣಿಸುತ್ತಿದ್ದಾರೆ. 9 ವರ್ಷದಲ್ಲಿ ಮೋದಿಗೆ 8 ಹೆಚ್ಚು ಬಾರಿ ಹತ್ಯೆಯ ಸಂಚು ನಡೆದಿದೆ ಅಂದ್ರೆ ತಿಳಿಯುತ್ತೆ ಮೋದಿ ಎಷ್ಟು ಡೇಂಜರ್ ಝೋನ್ನಲ್ಲಿದ್ದಾರೆ ಅಂತ. ಆದರೆ ಮೋದಿ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಮತ್ತಷ್ಟು ಮುನ್ನುಗ್ಗುತ್ತಿದ್ದಾರೆ. ಮೋದಿ ದಿಗ್ವಿಜಯದ ಜೈತಯಾತ್ರೆ ಸಾಗುತ್ತಲೇ ಇದೆ. ಒಟ್ಟಿನಲ್ಲಿ ಮಾವೋವಾದಿಗಳಿಂದ ಮೋದಿ ಹತ್ಯೆ ಸಂಚು ಹಿನ್ನೆಲೆಯಲ್ಲಿ ಮೋದಿ ಮುಗಿಸೋದಕ್ಕೆ ಹೆಣದ ಎಲ್ಲಾ ಸ್ಕೆಚ್ಗಳು ಬಯಲಾಗ್ತಿವೆ. 9 ವರ್ಷದಲ್ಲಿ 8 ಬಾರಿ ಹತ್ಯೆ ಸಂಚು ನಡೆದಿದ್ದು ಮೋದಿ ಬೆನ್ನ ಹಿಂದೆಯೇ ಮೃತ್ಯು ಇದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಆದರೆ ಇದನ್ನೆಲ್ಲ ಮೆಟ್ಟಿ ನಿಂತು PM ಮೋದಿ ಮುನ್ನುಗ್ಗುತ್ತಲೇ ಇದ್ದಾರೆ. ಇದೇ ಇವತ್ತಿನ ವಿಶೇಷ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.